ಇಲ್ಲ ಖಂಡಿತ ಅಂದರೆ ಗೋಲ್ಡನ್ ಗ್ಯಾಂಗ್ ಬಂದಾಗ್ಲೂ ಅಷ್ಟೇ ಅದು ತುಂಬಾ ವೈರಲ್ ಆಯಿತು ಬಿಕಾಸ್ ನಮಗೆ ನಮ್ಗೆ ಕೊಟ್ಟಿದ್ದು ಒಂದು ಟಾಸ್ಕ್ ಅದು ಆ ಟಾಸ್ಕಲ್ಲಿ ಅವ್ರು ಇಮಿಡಿಯೇಟ್ಲಿ ಅದು ಮಾಡಿದ್ದು ಐ ಥಿಂಕ್ ಅದು ಇವಾಗ ಗೊತ್ತಲ್ಲ ಸೋಷಲ್ ಸ್ಟೇಟಸ್ ತುಂಬ ಚೆನ್ನಾಗಿ ಓಡ್ತಾ ಇರುತ್ತೆ ಆ್ಯಂಡ್ ಇವಾಗ ಆಟೋ ಹಿಂದೆ ಕೆಲವೊಂದು ಬರೆಯೋದಾಗಲಿ ಅದೆಲ್ಲ ತುಂಬ ಚೆನ್ನಾಗಿ ಓಡ್ತಾ ಇತ್ತು ಆ್ಯಂಡ್ ವ್ಯಾಲೆಂಟೈನ್ಸ್ ಡೇಗೆ ಜಾಸ್ತಿ ಯೂಸ್ ಆಗ್ತಾಯಿತ್ತು ಇದು ಪ್ರಪೋಸ್ ಮಾಡೋ ಡೇಗೆ ಎಲ್ಲ ಹಾಕಿ ಫುಲ್ ವೈರಲ್ ಮಾಡಿದ್ರು. ಸೊ ಅದು ಆಲ್ರೆಡಿ ನಾನು ಮುಂಚೆನೂ ಕ್ಲಾರಿಟಿ ಕೊಟ್ಟಿದ್ದೆ. ಬಟ್ ಮತ್ತೆ ಸಿನಿಮಾ ಮಾಡ್ತೀನಿ ಅಂತಂದಾಗ ನಾನು ಅಂದೆ, ನಾನು ಇದನ್ನೇ ಕೇಳಿದ್ದು ಕಾರ್ತಿಕ್ ಮತ್ತು ಯೋಗಿ ಅವ್ರಿಗೆ, ಅಲ್ಲ ಮತ್ತೆ ಟ್ರೋಲ್ ಮಾಡ್ತಾರೆ, ಓಕೆನಾ ಇದು ಮಾಡ್ಬೋದಾ ಅಂತ. ಅವ್ರು ಇಲ್ಲ ಇಲ್ಲ ಮಾಡಿ, ಅದರಲ್ಲೇನು ಒಂದು ಹಿಟ್ ಜೋಡಿ ಅಲ್ವಾ, ಹಳೆ ಕಾಲದಲ್ಲೆಲ್ಲ ಎಷ್ಟು ರಿಪೀಟ್ ಮಾಡೋರು ಗೊತ್ತಾ ಹೀರೋ ಹೀರೋಯಿನ್ಸ್ನ, ಅದೇ ಥರ ರಿಪಿಟೇಷನ್ ಆಗಲಿ ಆಗಲಿ ಅಂತ. ಬಟ್ ಇಲ್ಲ, ನನಗೆ ಆ್ಯಸ್ ಅನ್ ಆ್ಯಕ್ಟರ್ ಇಷ್ಟು ಸಿನಿಮಾ ಮಾಡಿದ್ದೀನಿ ನನಗೆ ಟ್ರೋಲ್ ಮಾಡ್ತಾರೆ ಅಂತ ನಾನು ಯಾವತ್ತೂ ನಾನು ಹಿಂಜರಿಲಿಲ್ಲ. ಯಾಕಂದರೆ ಧನಂಜಯ್ ಅಂತ ಒಬ್ಬ ನಟನ ಜೊತೆ ಸಿನಿಮಾ ಮಾಡೋದು ಅಂತ ಅಂದರೆ ನನಗೆ ನಿಜವಾಗ್ಲೂ ಹೆಮ್ಮೆ ಅನಿಸುತ್ತೆ. ಬಿಕಾಸ್ ಅವ್ರು ಮಾಡೋಂಥ ಪಾತ್ರಗಳು ಅಷ್ಟು ಚೆನ್ನಾಗಿರುತ್ತೆ. ನಾಟ್ ಓನ್ಲಿ ಈಸ್ ನಾನು ಮಾಡಿರೋ ಸಿನಿಮಾ ಅಲ್ಲ, ಬೇರೆ ಸಿನಿಮಾಗಳಲ್ಲೂ ಪ್ರತಿ ಸಲ ಅವ್ರನ್ನ ಸ್ಕ್ರೀನ್ ಮೇಲೆ ನೋಡಿದಾಗ ಅಪ್ಪ ಇಂಥ ಅದ್ಭುತವಾದ ಕಲಾವಿದ ಅಂತ ಅನಿಸುತ್ತೆ. ಸೊ ನನಗೆ ಐ ಥಿಂಕ್ ಅದು ನನಗೆ ಮ್ಯಾಟ್ರ್ ಆಗಿಲ್ಲ, ಬಿಕಾಸ್ ಪ್ರತಿ ಸಲ ಅವ್ರ ಜೊತೆ ಸ್ಕ್ರೀನ್ ಶೇರ್ ಮಾಡಿದಾಗ ತುಂಬ ಕಲ್ತಿದ್ದೀನಿ ಆ್ಯಂಡ್ ಅಷ್ಟು ಚೆನ್ನಾಗಿ ಕಾಣಿಸುತ್ತೆ ಹೇಳ್ತಾರೆ. ಅಂದರೆ ಇವತ್ತಿನವರೆಗೂ ನಾನು ಫೋಟೋಸ್ ಹಾಕಿದ್ರೂ ಕಮೆಂಟ್ಸ್ ಬರುತ್ತೆ, ಎಲ್ಲಿ ನೋಡಿದ್ರೂ ಕೇಳ್ತಾ ಇರ್ತಾರೆ, ಏ ಇಲ್ವಾ ನಿಜನಾ ಇಲ್ವಾ ಅಂತೆಲ್ಲ. ಅಯ್ಯೋ ಇಲ್ಲ ಮ್ಯಾಮ್, ನನಗೆ ಎಲ್ಲರೂ ಸೀನಿಯರ್ ಆ್ಯಕ್ಟರ್ಸ್ ಸಿಕ್ಕಿದಾಗಲೂ ಕೇಳ್ತಾರೆ, ಅಲ್ಲ ಏನಮ್ರತ ಹಿಂಗೆಲ್ಲ ಬರೆದಿರ್ತಾರಲ್ಲ ಅಂತೆಲ್ಲ. ಅಯ್ಯೋ ಮ್ಯಾಮ್ ಅದೇನೋ ಗೊತ್ತಿಲ್ಲ, ನೀವೆಲ್ಲ ಆ್ಯಕ್ಟ್ ಮಾಡ್ಬೇಕಾದ್ರೆ ಇದನ್ನು ಫೇಸ್ ಮಾಡಿದ್ರೋ ಇಲ್ವೋ ಗೊತ್ತಿಲ್ಲ, ಬಟ್ ತುಂಬ ವೈರಲ್ ಆಗ್ತಾಯಿದೆ, ಅದು ಹೆಂಗೆ ಅಂತಲೇ ಗೊತ್ತು, ಹೆಂಗೆ ನಿಲ್ಸೋದು ಅಂತಲೇ ಗೊತ್ತಾಗ್ತಿಲ್ಲ. ಬಿಟ್ಬಿಟ್ಟಿದ್ದೀವಿ ನಾವು, ಕ್ಲಾರಿಟಿ ಕೊಟ್ಟು 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 ಬೇಜಾರಾಗಿ ಬಿಡು ಅಂತ ಬಿಟ್ಬಿಟ್ಟಿದ್ದೀವಿ. ಬಟ್ ಹೌದು, ಎಲ್ಲೆಲ್ಲ ಹೋದರೂ ಫ್ಯಾಮಿಲೀಸಲ್ಲಿ ಎಲ್ಲ ಕಡೆ ಕೇಳ್ತಾರೆ. ಮೊನ್ನೆ ಧನಂಜಯ್ ಅವ್ರು ಏಕ್ಸ್ತಾ ಇದ್ರು, ನೀವು ಈ ಥರ ರೀಲ್ಸ್ ಎಲ್ಲ ಮಾಡಿಬಿಟ್ಟು ನಂಗೆ ಯಾರೂ ಹೆಣ್ಣೆ ಕೊಡ್ತಾ ಇಲ್ಲ ಅಂತ. ಸೊ ಆ ಥರ ಎಲ್ಲ ಆಗಿದೆ ಇನ್ಸಿಡೆಂಟ್ಸ್. ಹೌದು, ಅದು ಇನ್ನೂ ನನಗೆ ಒಂಥರ ಕನಸು ಅಂತ ಅನಿಸುತ್ತೆ. ಬಿಕಾಸ್ ಅವ್ರ ಸಿನಿಮಾಗಳನ್ನ ನೋಡಿ ಇನ್ಸ್ಪೈರ್ ಆಗಿದ್ದುಂಟು ಆ್ಯಂಡ್ ಅವ್ರು ಹಾಕ್ತಿದ್ದಂಥ ಕಾಸ್ಟ್ಯೂಮ್ಸ್ ಆ್ಯಂಡ್ ಅವ್ರು ಮಾಡಿದ ಆ್ಯಕ್ಟಿಂಗ್, ಅವ್ರ ಸ್ಕ್ರೀನ್ ಶೇರ್ ಮಾಡಿದ ಹೀರೋಸ್, ಪ್ರತಿ ಅಂದರೆ ಎಲ್ಲ ಲ್ಯಾಂಗ್ವೇಜಲ್ಲೂ ಆ್ಯಕ್ಟ್ ಮಾಡಿದ್ದಾರೆ ಆ್ಯಂಡ್ ಅಷ್ಟು ಜನ ಹೀರೋಸ್ ಅವ್ರ ಜೊತೆ ಎಷ್ಟು ಚೆನ್ನಾಗಿ ಮಾತಾಡ್ತಾರೆ. ನನಗೆ ನಾನು ಅವ್ರನ್ನ ಮೀಟ್ ಮಾಡಿದಾಗ್ಲೂ ಇವತ್ತಿನವರೆಗೂ ಅದು ಒಂದು ಆ ಫ್ಯಾನ್ ಗರ್ಲ್ ಮೂಮೆಂಟ್ ನನಗೆ ಪ್ರತಿ ಸಲ ಅವ್ರು ಮೀಟ್ ಆದಾಗುತ್ತೆ. ಆ್ಯಂಡ್ ಅವರು ಅಷ್ಟು ಯಾರನ್ನೂ ಹಚ್ಕೊಳ್ಳಲ್ಲ, ಅಷ್ಟು ಯಾರನ್ನೂ ಮಾತಾಡಲ್ಲ, ಅವ್ರು ಯಾವತ್ತೂ ಈ ಥರ ಓಡಾಡಿರೋದು ನಾನು ನೋಡಿಲ್ಲ. ಬಟ್ ನನ್ನ ಜೊತೆ ನಾನು ಅವ್ರ ಜೊತೆ ಆಚೆ ಹೋಗಿದ್ದೆ ಒಂದು, ನಮ್ಮ ಲಂಡನಲ್ಲೂ ಅಷ್ಟೇ ಒಂದು ದಿನ ಅವರೊಟ್ಟಿಗೆ ಕ್ರಿಸ್ಮಸ್ ಟೈಮಲ್ಲಿ ಎಲ್ಲ ಅಂಗಡಿಗಳು ಮುಚ್ಚಿತ್ತು. ಸೊ ನಾವು ಇಡೀ ದಿನ ಲಂಡನ್ ನಡ್ಕೊಂಡು ಹೋದ್ವಿ, ವಾಕ್ ಮಾಡ್ಕೊಂಡು ಹೋದ್ವಿ. ನನಗಿನ್ನೂ ನಂಬಕ್ಕೆ ಆಗ್ತಿಲ್ಲ, ನಾನು ನಿಜವಾಗ್ಲೂ ಅವ್ರ ಜೊತೆ ನಡೀತಾ ಇದ್ದೀನಾ, ಇಷ್ಟು ದೂರ ಬನ್ನ ಅಂತ. ಅಂದರೆ ಒಂದು ಇಷ್ಟು ಹಿಟ್ ಸಿನಿಮಾ ಕೊಟ್ಟಾಗ ಅದು ಒಂದು ಖುಷಿ ಆಗತ್ತೆ ಗೊತ್ತಾ, ಅವ್ರ ಜೊತೆ ಇರೋ ಒಂದು ಸಣ್ಣ ಮೂಮೆಂಟ್, ಒಂದು ಮಿನಿಟ್ಟು ನನಗೆ ಅಷ್ಟು ಖುಷಿ ಕೊಡುತ್ತೆ. ಆ್ಯಂಡ್ ಅದು ಅವರು, ಬಿಕಾಸ್ ಅವ್ರ ಪಾಸಿಟಿವಿಟಿ ಆಗಲಿ ಅಥವಾ ಅವ್ರು ಹೇಳ್ಕೊಡೋದಾಗಲಿ ಆ್ಯಸ್ ತುಂಬ ಗೈಡ್ ಮಾಡ್ತಾರೆ ನನಗೆ, ಏನು ಮಾಡಬೇಕು, ಹೆಂಗೆ ಮಾಡಬೇಕು, ಸಿನಿಮಾಗಳನ್ನ ಹೆಂಗೆ ಚೂಸ್ ಮಾಡಬೇಕು, ಆದಷ್ಟು ಮಿನಿಮಲ್ ಮೇಕಪ್ ಹಾಕು, ನೀನು ಎಷ್ಟು ಮಿನಿಮಲ್ ಮೇಕಪ್ ಹಾಕ್ತೀಯೋ ಅಷ್ಟು ಚೆನ್ನಾಗಿ ಅನಿಸ್ತೀಯ ಆ್ಯಂಡ್ ಅಷ್ಟು ಚೆನ್ನಾಗಿ ಬರುತ್ತೆ ಅಂತ. ಸೊ ಪ್ರತಿ ಸಿನಿಮಾಗೂ ಅವ್ರ ಇನ್ಪುಟ್ಸ್ ತುಂಬಾ ಕೊಡ್ತಾ ಇರ್ತಾರೆ ಆ್ಯಂಡ್ ನನಗೆ ಅದೊಂಥರ ಬ್ಲೆಸ್ಸಿಂಗ್ ಅದು ಅವರು ನನ್ನ ಲೈಫಲ್ಲಿ ಇರೋದು. ಅಪ್ಪ ನನಗೆ ಮೋಸ್ಟ್ ವೇಟಿಂಗ್ ಮೂಮೆಂಟ್ ಇದು, ಯಾಕಂದರೆ ಧನಂಜಯ ಅಂತೂ ತುಂಬಾ ದೊಡ್ಡ ಫ್ಯಾನು ರಮ್ಯಾ ಅವ್ರಿಗೆ. ಆ್ಯಂಡ್ ರಮ್ಯಾ ಅವರು ಧನಂಜಯ್ ಜೊತೆ ಮಾತಾಡ್ಬೇಕಾದ್ರೆ ಧನಂಜಯ್ ಫುಲ್ಲು ಹಿಂಗೆ ಕೈ ಕಟ್ಕೊಂಡು ಕೇಳಿಸ್ಕೊತಾ ಇರ್ತಾರೆ, ಎಷ್ಟು ಚಂದ ಅಲ್ಲ ಇವರು, ಎಷ್ಟು ಚಂದ ಅಲ್ಲ ಅಂತ. ಎಲ್ಲ ಹೀರೋಸ್ಗೆ ಡ್ರೀಮ್ ಅಂತ ಹೇಳ್ಬೋದು, ಏ ಹೀರೋಯಿನ್ಸೇ ನಾವು ಹುಡುಗಿರೇ ಅವ್ರು ಬಂದರೆ ಮ್ಯಾಮ್ ಅಂತ ಹೋಗಿ ಉಪ್ಪ ಅವ್ರ ಕೆನೆ ಮುಟ್ಟನ ತಪ್ಕೊಳ್ಳೋಣ ಅಂತ ಅನಿಸ್ತಾ ಇರುತ್ತೆ. ಬಟ್ ಹೀರೋಸಿಗೆ ಗೊತ್ತಲ್ಲ, ಧನಂಜಯ್ಗಂತೂ ಎವ್ರಿ ಡೇ ಫ್ಯಾನ್ ಮೂಮೆಂಟ್ ಆಗ್ತಾ ಇರುತ್ತೆ. ಆ್ಯಂಡ್ ಇದು ಕಾದು ನೋಡೋ ಜೋಡಿ ಆ್ಯಂಡ್ ಇದು ಎಲ್ಲ ಜೋಡಿಗಳ ರೆಕಾರ್ಡನ್ನು ಬ್ರೇಕ್ ಮಾಡುತ್ತೆ. ಆ್ಯಂಡ್ ರಮ್ಯಾ ಅವರು ವಾಪಸ್ ಅವ್ರ ಜೊತೆ ಕಮ್ ಬ್ಯಾಕ್ ಮಾಡ್ತಿರೋದು ನನಗೆ ಒಂಥರ ಪ್ರೌಡ್ ಮೂಮೆಂಟ್ ಅನಿಸುತ್ತೆ. ಬಿಕಾಸ್ ನಾನು ಜಾಸ್ತಿ ಸಿನಿಮಾ ಮಾಡಿದ್ದೀನಿ ಅವ್ರ ಜೊತೆ ಆ್ಯಂಡ್ ಅವ್ರ ನೆಕ್ಸ್ಟ್ ಸಿನಿಮಾ ರಮ್ಯಾ ಅವ್ರ ಜೊತೆ ಅಂತಂದರೆ ನನಗೆ ಪ್ರೌಡ್ ಅನಿಸ್ತಾ ಇದೆ. ಬಿಕಾಸ್ ನಾನು ಅವ್ರ ಜೊತೆ ಸ್ಕ್ರೀನ್ ಶೇರ್ ಮಾಡಿದ್ದೀನಿ ಆ್ಯಂಡ್ ಅವ್ರು ನನಗೆ ಗೊತ್ತು. ಸೊ ನನಗೆ ಒಂಥರ ಪ್ರೌಡ್ ಮೂಮೆಂಟ್ ಅನ್ನು. ಉತ್ತರಾಖಂಡ ಡೆಫಿನೆಟ್ಲಿ ಒನ್ ಆಫ್ ದ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಫಿಲ್ಮ್ ಕೆ ಆರ್ ಜಿ ಸ್ಟುಡಿಯೋಸಿಂದ ನೆಕ್ಸ್ಟ್ ಅಂತಲೇ ಹೇಳ್ಬೋದು.